ആത്മാരാമാനന്ദരമണ അച്യുതകേശവ ഹരിനാരായണ അച്യുതകേശവ ഹരിനാരായണ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವ್ಲಾಗಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗನ್ನು ನೋಡಿದ್ರಿ. ಸೊ ಇವತ್ತು ಅದೇ ವಿಶೇಷವಾಗಿ ಶ್ರೀರಾಮನವಮಿ ಹಬ್ಬ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಫುಲ್ಲಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಸ್, ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ಅಂತಲೇ ಇಲ್ಲ, ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳಿಗೂ ನಮ್ಮ ಮನೆಯಿಂದ ಆ್ಯಂಡ್ ನಮ್ಮ ಮನೆಯಲ್ಲಿರುವ ದೇವ್ರ ಫೋಟೋಗಳಿಗೆ ವಿಶೇಷವಾಗಿ ಹಬ್ಬಕ್ಕೆ ನಾವು ಹೂವುಗಳನ್ನು ತಗೋಬಾರ್ದು ಮಾರ್ಕೆಟ್. ಸೊ ಆ ಸಲುವಾಗಿ ನಾನು ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗ್ತಿರುವಂಥದ್ದು. ಸೊ ಅರ್ಲಿ ಮಾರ್ನಿಂಗ್ ಯಾವುದೇ ರೀತಿ ವೆಹಿಕಲ್ಸ್ ಟ್ರಾಫಿಕ್ಸ್ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ತುಂಬಾ ತಪ್ಪು. ಎಷ್ಟೊಂದು ಜನ ವೆಹಿಕಲ್ಸ್ ಇತ್ತು ಆ್ಯಂಡ್ ಎಷ್ಟೊಂದು ಜನ ಇದ್ದರು ಆ್ಯಂಡ್ ತುಂಬಾ ಸಿಗ್ನಲ್ಸ್ ಕೂಡ ಇತ್ತು. ಸೊ ಬೆಟರ್, ಬಟ್ ಅಷ್ಟು ಬೇಗ ಹೂವನ್ನು ಪರ್ಚೇಸ್ ಮಾಡ್ಕೊಂಬರೋದಿದೆಯಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಹೂವುಗಳನ್ನು ತೊಗೊಂಬರೋದು ಎಲ್ಲನೂ ನಾವು ಒಂದು ವಾರಕ್ಕೆ ಮುಂಚೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆ ದಿನ ಏನಿದೆ ಆ ದಿನವೇ ಹೋಗಿ ನಾವು ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಹೂವು ತೊಗೊಂಬರುವಂಥದ್ದು. ಸೊ ಜನಜಂಗುಳಿ ಮಾರ್ಕೆಟಲ್ಲಿ ಆ್ಯಸ್ ಯೂಶ್ವಲ್ ಪ್ರತಿದಿನ ಪ್ರತಿನಿತ್ಯ ಹೇಗಿರುತ್ತೋ ಹಾಗೇ ಇರುತ್ತೆ. ಬಟ್ ಈ ಬಾರಿಯೂ ಸಹ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಅಷ್ಟೇ ಜನ ಅದೇ ದುಬಾರಿ ಬೆಲೆಗೆ ಪ್ರತಿಯೊಂದು ನಮ್ಮ ಕೋರಿಕೆ ಪ್ರಕಾರ ಎಲ್ಲ ಹೂವುಗಳು KR ಮಾರ್ಕೆಟಲ್ಲಿ ಸಿಗುವಂಥದ್ದು. ಸೊ ಅದೇ ರೀತಿ ನಾವು ಈ ಬಾರಿಯೂ ಸಹ KR ಮಾರ್ಕೆಟ್ಗೆ ಹೋಗಿ ವಿಸಿಟ್ ಮಾಡಿ ಹೂವುಗಳನ್ನು ಪರ್ಚೇಸ್ ಮಾಡಿ ತಂದಂಥದ್ದು. ಅಲ್ಲಿ ಪ್ರತಿಯೊಂದು ಹೂವಕ್ಕೂ ಅದರದೇ ಆದಂತಹ ಪರ್ಟಿಕ್ಯುಲರ್ ರೀಸನೇಬಲ್ ಪ್ರೈಸ್ ಇರುತ್ತೆ. ಸೊ ಆ್ಯಂಡ್ ಅದು ಅದ್ಭುತವಾಗಿ ಕೂಡ ಇರುತ್ತೆ. ಸೊ ಯಾವುದೇ ರೀತಿ ಮುಂದಾಲೋಚನೆ ಹಿಂದಾಲೋಚನೆ ಏನೂ ಬೇಡ, ಆರಾಮಾಗಿ ನಾವು ಮಾರ್ಕೆಟಲ್ಲಿ ಹೂವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಹೂವುಗಳನ್ನು ಪರ್ಚೇಸ್ ಮಾಡೋಷ್ಟೊತ್ತಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ 8:30 ಆಗೋಯಿತು. ಎಸ್, ಮಾರ್ಕೆಟಿಂದ ಬಂದಿದ ತಕ್ಷಣ ಫ್ರೆಶಪ್ ಆಗಿ ಆ್ಯಂಡ್ ಕಂಪ್ಲೀಟಾಗಿ ಹಬ್ಬದ ಪ್ರಯುಕ್ತ ರೆಡಿಯಾಗಿ ಆ್ಯಂಡ್ ಮನೆಯಲ್ಲಿರುವ ಫೋಟೋಗಳಿಗೂ ಕೂಡ ನಾನು ಪೂಜನ ಮಾಡಿ ಆ್ಯಂಡ್ ಶ್ರೀರಾಮನ ಪಟ್ಟಾಭಿಷೇಕದ ಫೋಟೋಕ್ಕೆ ನಾವು ಹೂವಿನ ಅಲಂಕಾರ ಕೂಡ ಮಾಡಿ ದೇವ್ರ ಮುಂದೆ ಇಡುವಂತಹ ಕಳಶಕ್ಕೆ ನಾನು ಅರಿಶಿನ ಕುಂಕುಮ ತಕಾಯಿ ಹಾಗೆ ಮಾವನಕಾಯಿ ಎಲ್ಲ ಇಟ್ಟು ಕಂಪ್ಲೀಟಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಕಂಪ್ಲೀಟಾಗಿ ಹೇಗೆ ಪೂಜೆ ಮಾಡ್ತೀನಿ ಅಂತ ನನ್ನ ಎಲ್ಲ ವ್ಯೂವರ್ಸ್ಗೂ ಕಂಪ್ಲೀಟಾಗಿ ಗೊತ್ತು. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಹೇಗೆ ಅಲಂಕಾರವನ್ನು ಮಾಡ್ತೀನಿ ಅನ್ನೋದನ್ನು ತೋರಿಸೋದು ಬೇಡ ಅಂತ ಹೇಳಿ ನಾನು ಹಾಗೆ ಕಂಪ್ಲೀಟಾಗಿ ಹೇಗೆ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ದೇವರಿಗೆ ಯಾವ ರೀತಿಯಲ್ಲಿ ನಮ್ಮ ಭಕ್ತಿಯನ್ನು ತೋರಿಸ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮನಸ್ಸಲ್ಲೊಂದು ಆ್ಯಂಡ್ ಮಾತಲ್ಲೊಂದು ಇಟ್ಕೊಳ್ದಿರ ನಾವು ಪೂಜೆನ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಭಕ್ತಿಯಾನುಸಾರವಾಗಿ ನಾನು ಶ್ರೀರಾಮಚಂದ್ರನ ಫೋಟೋಕ್ಕೆ ಪೂಜೆಯನ್ನು ಮಾಡ್ತಿರುವಂಥದ್ದು. ಸೊ ಅದೇ ರೀತಿ ಸಲುವಾಗಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಮಾಡಲೇಬೇಕಾಗಿ ಬೇಕಾದಂಥದ್ದು. ಸೊ ಹಾಗಾಗಿ ಎಲ್ಲವೂ ರೆಡಿ ಆಗ್ತಾನೆ ಇತ್ತು. ಸೊ ಈ ಪಾನಕ ನೀರ್ಮಜ್ಜಿಗೆ ಕೋಸಂಬರಿ ಇವೆಲ್ಲವೂ ಒಂದು ಎರಡು ಕೈಯಿಂದ ಮಾಡುವಂಥದ್ದಲ್ಲ. ಸೊ ಹತ್ತಾರು ಕೈಗಳು ಸೇರಿ ಮಾಡೋದ್ರಿಂದನೇ ಈ ಒಂದು ಪ್ರಸಾದ ಕಂಪ್ಲೀಟ್ ಆಗೋದು. ಆ್ಯಂಡ್ ನಾವು ಪ್ರತಿ ವರ್ಷ ಕೂಡ ಇದೇ ರೀತಿ ತಪ್ಪಲೆಗಳಲ್ಲಿ ಆ್ಯಂಡ್ ಕಂಚಿನ ಪಾತ್ರೆಗಳಲ್ಲಿ ಪಾನಕ ನೀರ್ಮಜ್ಜಿಗೆ ಮಾಡೋದು ತುಂಬಾ ಶ್ರೇಷ್ಠ. ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಒಂದು ಭಕ್ತಿ ಅನುಸಾರವಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಮಾಡುವಂಥದ್ದು. ಸೊ ಈ ಒಂದು ಪ್ರಿಪರೇಷನ್ ಸೊ ಒಂದು ವಾರಕ್ಕೆ ಮುಂಚೆನೆ ಮಾಡ್ಕೊಳಕ್ಕಾಗತ್ತ ಅನ್ನೋ ಇದು ಯಾವಾಗ ಯಾವ ಟೈಮಲ್ಲಿ ಏನು ಮಾಡಬೇಕು ಸೊ ಅದನ್ನೇ ಮಾಡುವಂಥದ್ದು. ಎಲ್ಲವೂ ಒಂದು ಕಡೆಗೆ ಆ ಒಂದು ಪ್ರಸಾದಗಳು ರೆಡಿ ಆಗ್ತಿರ್ಬೇಕಾದ್ರೆ ನಾವು ಹೊರಗಡೆ ಇಟ್ಟು ಶ್ರೀರಾಮಚಂದ್ರನನ್ನು ಪೂಜೆ ಮಾಡೋದ್ರಿಂದ ಹೊರಗಡೆ ಏನು ಬೇಕು ಅಲಂಕಾರಕ್ಕೆ ಅದನ್ನೆಲ್ಲವನ್ನು ನಾನು ಸಿದ್ಧತೆ ಮಾಡ್ಕೋತಾ ಇದ್ದೆ. ಸೊ ನಾನು ಆಗಲೇ ಹೇಳಲಾಗಿ ಒಂದು ವಾರದ ಪ್ರಿಪ್ರೇಷನ್ ಶ್ರೀರಾಮನವಮಿ ಹಬ್ಬ ಆಗಿದ್ರೂ ಆ ಹಬ್ಬದ ದಿನ ಕೂಡ ಒಂದು ಪ್ರಿಪ್ರೇಷನ್ಸ್ ಅನ್ನೋದು ಇದೆಯಲ್ಲ. ಸೊ ಅದಂತೂ ತುಂಬಾ ರಿಸ್ಕಿ ಟಾಸ್ಕ್. ಸೊ ಎಲ್ಲವನ್ನು ನೋಡಿ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಇಂಚಿಂಚಾಗಿ ಮಾಡುವಂಥದ್ದು ಶ್ರೀರಾಮನವಮಿ ಹಬ್ಬ. ಸೊ ಹಾಗಾಗಿ ನಾವಿಲ್ಲಿ ನನ್ನ ಒಂದು ಭಕ್ತಿಯಾನುಸಾರವಾಗಿ ನನಗೆ ಎಷ್ಟೇ ಕಷ್ಟ ಆದರೂ ಎಲ್ಲವನ್ನು ಇಷ್ಟಪಟ್ಟು ನಾನು ಈ ಒಂದು ಹಬ್ಬವನ್ನು ಮಾಡ್ತಿರುವಂಥದ್ದು ಅಂದರೆ ಯಾಕೆ ನಾವು ಮಾಡೋದು ನಮ್ಮ ಮಕ್ಕಳಿಗೆ. ಸೊ ನಮ್ಮ ಮಕ್ಕಳು ಮಾಡೋದು ಅವ್ರ ಮಕ್ಕಳಿಗೆ. ಆ್ಯಂಡ್ ದೇವರು ಕಷ್ಟ ಸುಖ ಎಲ್ಲವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಬಟ್ ಅದೇ ಅನುಸಾರವಾಗಿ ನಾವು ದೇವರಿಗೆ ಅಷ್ಟೇ ಕ್ರಮಬದ್ಧವಾಗಿ ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಒಂದು ಕಷ್ಟಕ್ಕೆ ನಮ್ಮ ಒಂದು ಶ್ರಮಕ್ಕೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಈ ಒಂದು ಪೂಜಾ ಪ್ರಿಪ್ರೇಷನ್ ಮಾಡೋದ್ರ ಮುಖಾಂತರ ನಿಮ್ಮೆಲ್ಲರ ಜೊತೆ ಸಣ್ಣದಾಗಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ಸಲುವಾಗಿ ನನ್ನ ತಮ್ಮ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಅವರ ಒಂದು ಭಕ್ತಿ ಅನುಸಾರವಾಗಿ ನಮ್ಮ ಮನೆಯಲ್ಲಿ
ಈ ಒಂದು ಪ್ರಸಾದಕ್ಕೆ ಕೈ ಜೋಡಿಸಿರುವಂಥದ್ದು. ಸೊ ಇಲ್ಲಿ ಎಲ್ಲ ಅಂದರೆ ಕಂಪ್ಲೀಟ್ ಆಗಿ ಪೂಜೆ ಎಲ್ಲವೂ ನಾನು ಹೊರಗಡೆ ರೆಡಿ ಮಾಡಿಕೊಂಡಾದ ನಂತರ ಇಲ್ಲಿ ಪ್ರಸಾದಗಳು ಅಷ್ಟೇ ಎಲ್ಲವೂ ಒಂದು ಕಡೆಯಿಂದ ಅಚ್ಚುಕಟ್ಟಾಗಿ ರೆಡಿ ಆಗಿರುವಂಥದ್ದು. ಸೊ ಇವೆಲ್ಲವೂ ನೀವು ಸುಮಾರು ಕಡೆ ನೋಡಿರ್ಬೋದು, ಡ್ರಮ್ಗಳಲ್ಲೂ ಸಹ ಮಾಡ್ತಾರೆ. ಸೊ ಅದಕ್ಕಿಂತ ಶ್ರೇಷ್ಠವಾದದ್ದು ಈ ಒಂದು ರೀತಿ ಪಾತ್ರೆಗಳಲ್ಲಿ ಪ್ರಸಾದಗಳನ್ನು ಮಾಡುವಂಥದ್ದು. ಸೊ ಇಲ್ಲಿ ನಾವು 4 ತಪ್ಲೆ ಮೊಸರು, ಮಜ್ಜಿಗೆ ಅಂದರೆ ಮತ್ತೊಂದು ಕಡೆ 4 ರಿಂದ 5 ತಪ್ಲೆಯಷ್ಟು ಪಾನಕ, ಅದ್ರ ಜೊತೆಗೆ 1 ಬೇಸನ್ನಷ್ಟು ಕೋಸಂಬರಿ, ಇವೆಲ್ಲವೂ ನಾವು ನೀಟಾಗಿ ಅಚ್ಚುಕಟ್ಟಾಗಿ ಮಧ್ಯಾಹ್ನ 12:30 ರಿಂದ 1 ಗಂಟೆ ಒಳಗಡೆ ನಾವು ರೆಡಿ ಮಾಡಿಟ್ಟಂತದ್ದು. ಸೊ ಇದೆಲ್ಲವೂ ಆದ ನಂತರ ಅಮ್ಮ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ರಸಾದಗಳಿಗೂ ಪೂಜೆ ಮಾಡುವಂಥದ್ದು. ಸೊ ಯಾಕೆ ಅಂದರೆ ಇವೆಲ್ಲವೂ ನಾವು ಪ್ರತಿ ವರ್ಷ ಪ್ರತಿ ಬಾರಿ ಕುಡಿಯುವಂಥದ್ದಲ್ಲ. ಸೊ ಇವೆಲ್ಲವೂ ಅದರದೇ ಆದ ಟೈಮು, ಅದರದೇ ಆದ ಹಬ್ಬಗಳಲ್ಲಿ ಶ್ರೇಷ್ಠವಾಗಿ ನಾವು ಇದನ್ನೆಲ್ಲವನ್ನು ಸೇವಿಸೋದು ಅಷ್ಟೇ ಮುಖ್ಯ. ಆ್ಯಂಡ್ ದೇವರಿಗೂ ಕೂಡ ಅಷ್ಟೇ ಶ್ರೇಷ್ಠ ಈ ಒಂದು ಎಲ್ಲ ಪ್ರಸಾದಗಳು. ಸೊ ಹಾಗಾಗಿ ಅಮ್ಮ ಮೊದಲಿಗೆ ಪ್ರಸಾದಗಳಿಗೆ ಅರ್ಶಿನ ಕುಂಕುಮವನ್ನು ಇಟ್ಟು ಅದಾದ ನಂತರ ಶ್ರೀರಾಮಚಂದ್ರನಿಗೆ ಹಾಗೆ ಶ್ರೀರಾಮಚಂದ್ರನ ಮುಂದೆ ಪ್ರತಿಷ್ಠಾಪಿಸಿದ ಕಳಶಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಕಂಪ್ಲೀಟಾಗಿ ಪೂಜೆಯನ್ನು ಮಾಡಿ ಅದಾದ ನಂತರ ನಾವು ಪ್ರಸಾದಗಳಿಗೂ ಪೂಜೆಯನ್ನು ಮಾಡಿ ಜನಜಂಗುಳಿಯಲ್ಲಿ ಅಂದರೆ ಜನರಿಗೆ ನಾವು ಪ್ರಸಾದವನ್ನು ಹಂಚಿದ್ದು. ಸೊ ಸಂಡೇ ಅಂದರೆ ಭಾನುವಾರ ಈ ಹಬ್ಬ ಬಿದ್ದಿದ್ದರಿಂದ ತುಂಬಾ ವಿಶೇಷವಾಗಿ ಜನಗಳು ಕಮ್ಮಿ ಅಂತ ನಾವು ಅಂದ್ಕೊಂಡ್ರು ಅದು ತಪ್ಪಾಗಿತ್ತು. ಬಟ್ ನಮ್ಮ ಊಹೆಗೂ ಮೀರಿ, ನಮ್ಮ ಒಂದು ಆಲೋಚನೆಗೂ ಮೀರಿ ಆ ಜನಗಳು ಬಂದಿದ್ದಂಥದ್ದು. ಸೊ ಸುಮಾರು 6 ರಿಂದ 7 ಗಂಟೆವರೆಗೂ ನಾವು ಈ ಒಂದು ಪ್ರಸಾದಗಳನ್ನು ಹಂಚ್ತಾ ಇದ್ವಿ. ಸೊ ಮನಸ್ಸಿಗೆ ತುಂಬಾ ಸಂತೋಷವಾಗಿತ್ತು. ಸೊ ನಾವು ಅಂದ್ಕೊಂಡ್ವಿ ಸಂಡೇ ಯಾಕಪ್ಪ ಎಲ್ಲಿ ಬರ್ತಾರೆ ಜನ, ಸೊ ಖಾಲಿ ಆಗುತ್ತಾ ಅಂತ. ಬಟ್ ದೇವರ ಆಶೀರ್ವಾದ ಇದ್ದು ಭಕ್ತಿಯಿಂದ ಏನೇ ಮಾಡಿದ್ರು ಅದು ಫಲಿಸುತ್ತೆ ಅನ್ನೋದ್ರ ಕಾರಣ ಪ್ರತಿಯೊಂದು ಪ್ರಸಾದ ಕೂಡ ಕಂಪ್ಲೀಟ್ ಆಗಿ ಖಾಲಿ ಆಯಿತು. ಆ್ಯಂಡ್ ಕಂಪ್ಲೀಟ್ ಆಗಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಿದ್ದೀವಿ ಆ್ಯಂಡ್ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆ್ಯಂಡ್ ಅಲಂಕಾರ ಎಲ್ಲವೂ ಹೇಗಿತ್ತು ಅಂತ ನೀವು ಕೂಡ ಕಣ್ ತುಂಬಿಕೊಳ್ಳಿ. ಆ್ಯಂಡ್ ಆ ಶ್ರೀರಾಮಚಂದ್ರನ ಆಶೀರ್ವಾದ ನಿಮ್ಗೆಲ್ರಿಗೂ ಸಿಗಲಿ ಅಂತ ನಾನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಬೇಡ್ಕೋತೀನಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಶ್ರೀರಾಮಚಂದ್ರ ನವಮಿ ಹಬ್ಬದ ಬ್ಲಾಗ್. ಸೊ ನಾವು ಪ್ರತಿ ವರ್ಷ ಪ್ರತಿ ಬಾರಿ ಹೀಗೆ ಮಾಡುವಂಥದ್ದು. ಆ್ಯಂಡ್ ಹಾಗಾಗಿ ನಿಮ್ಮೆಲ್ಲರ ಜೊತೆ ಈ ಒಂದು ಹಬ್ಬದ ಬ್ಲಾಗನ್ನು ಶೇರ್ ಮಾಡಿದ್ದೀನಿ. ಒಪ್ಸೋ ನೀವೆಲ್ಲರೂ ಕೂಡ ಅಷ್ಟೇ ಭಕ್ತಿಯಾಗಿ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಯಾ, ಜೈ ಶ್ರೀರಾಮ್. ಶ್ರೀರಾಮಚಂದ್ರನ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ, ದೇವರು ಒಳ್ಳೆಯದನ್ನು ಮಾಡಲಿ. A few moments later. ಸೊ ಇದೆಲ್ಲವೂ ಆದ ನಂತರ ಸುಮಾರು 7 ರಿಂದ 8 ಗಂಟೆ ಒಳಗಡೆ ಅಮ್ಮ ದೇವರಿಗೆ ಕೆಂಪು ನೀರಿನ ಆರತಿ ಕೂಡ ಮಾಡಿ ರೆಡಿ ಮಾಡಿಟ್ರು. ಸೊ ಯಾಕೆ ಅಂದರೆ ನಾವು ಪ್ರತಿ ವರ್ಷ ಹೊರಗಡೆ ದೇವರ ಫೋಟೋನ ಇಟ್ಟು ಪೂಜೆನ ಮಾಡೋದ್ರಿಂದ ಮನೆ ಒಳಗಡೆ ಸಂಜೆ ಪತ್ತೆ ಪುನಃ ತೆಗೆದುಕೊಂಡು ಹೋಗಬೇಕಾದ್ರೆ ಕೆಂಪು ನೀರಿನ ಆರತಿ ಮಾಡೋದು ತುಂಬಾ ಶ್ರೇಷ್ಠ ಆಗುತ್ತೆ. ಆ್ಯಂಡ್ ನೀವು ರೈಟ್ ಸೈಡಿಗೆ ನೋಡ್ತಿರ್ಬೋದು, ಇನ್ನೂ ಪಾನಕ ನೀರ್ಮಜ್ಜಿಗೆನ ನಾವು ಹಂಚ್ತಾನೇ ಇದ್ವಿ. ಸೊ ಅಷ್ಟು ಸಾಕಷ್ಟು ಜನ ಆ್ಯಂಡ್ ಅಷ್ಟು ಪಾನಕ ನೀರ್ಮಜ್ಜಿಗೆ ಪ್ರಸಾದವನ್ನು ನಾವು ಮಾಡಿರೋದ್ರಿಂದ ಅಷ್ಟು ಜನರಿಗೆ ನಾವು ಹಂಚಿದ್ದೀವಿ. ಸುಮಾರು
ಒಂದೂವರೆ ಸಾವಿರದಿಂದ 2,000 ಜನ ನಮ್ಮ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ರು. ಸೊ ಅದು ಮನಸ್ಸಿಗೆ ತುಂಬಾ ಸಂತೋಷವಾಗಿತ್ತು ಆ್ಯಂಡ್ ತುಂಬಾ ನೆಮ್ಮದಿಯಾಗಿತ್ತು. ಸೊ ಇದೆಲ್ಲವೂ ಆದಮೇಲೆ ಕೆಂಪು ನೀರಿನ ಆರತಿಯನ್ನು ತೆಗೆದು ಪ್ರತಿಯೊಬ್ಬರು ಮನೆಯಲ್ಲಿರೋರು ಎಲ್ಲರೂ ದೇವರ ಆಶೀರ್ವಾದವನ್ನು ಪಡೆದು ದೇವರನ್ನು ಹಾಗೂ ಕಳಶವನ್ನು ಬಲಗಡೆಗೆ ಕದಲಿಸಿ ಅದಾದ ನಂತರ ನಾವು ದೇವರ ಫೋಟೋವನ್ನು ಮನೆ ಒಳಗಡೆ ಇಟ್ಟಿದ್ದು. ಎಷ್ಟೇ ಟಯರ್ಡ್ ಆದರೂ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕಲ್ವಾ. ಸೊ ಅಮ್ಮ ಎಷ್ಟೆಲ್ಲ ಪಾತ್ರೆಗಳಲ್ಲಿ ನಾವು ಪ್ರಸಾದವನ್ನು ಮಾಡಿದ್ವು ಅಷ್ಟೂ ಪಾತ್ರೆಗಳನ್ನು ಆ ದಿನವೇ ವಾಶ್ ಮಾಡಿ ಆ್ಯಂಡ್ ನಮ್ಮ ಒಂದು ಮನೆಯ ಸೋಫಾಗಳನ್ನೆಲ್ಲನೂ ತೊಗೊಂಬಂದು ರಿಟರ್ನ್ ನಮ್ಮ ಮನೆಯಲ್ಲೇ ಇಟ್ಟು ಕಂಪ್ಲೀಟಾಗಿ ನಾವು ಆವತ್ತಿನ ಕೆಲಸನ ಅವತ್ತಿಗೆ ಎಚ್ಚುಕಟ್ಟಾಗಿ ಮುಗಿಸಿದ್ವಿ. ಸೊ ಅದಾದ ನಂತರ ಫೋಟೋ ಕೂಡ ಒಳಗಡೆ ಇಟ್ವಿ ಆ್ಯಂಡ್ ಕಂಪ್ಲೀಟಾಗಿ ಎಲ್ರಿಗೂ ಟಯರ್ಡ್ ಆಗಿತ್ತು ಆ್ಯಂಡ್ ಎಲ್ರಿಗೂ ರೆಸ್ಟ್ ಕೂಡ ಬೇಕಾಗಿತ್ತು. ಸೊ ಎಲ್ಲರೂ ರೆಸ್ಟ್ ಮಾಡ್ತಾ ಹಬ್ಬವನ್ನು ಕಂಪ್ಲೀಟಾಗಿ ಆ್ಯಂಡ್ ದೇವರ ಆಶೀರ್ವಾದದಿಂದ ಯಾವುದೇ ರೀತಿ ವಿಘ್ನಗಳು ಬಾರದಿರೋ ನಿರ್ವಿಘ್ನವಾಗಿ ನಾವು ಹಬ್ಬವನ್ನು ಮುಗಿಸಿದ್ವಿ. ಆ್ಯಂಡ್ ಈ ಒಂದು ವಿಡಿಯೋ ಕೂಡ ಮುಗಿಸೋ ಟೈಮ್ ಬಂತು. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಬಾಯ್ ಬಾಯ್.